ನಮ್ಮನ್ನು ಗೆಲುವಿನ ಅಂತ ಹತ್ತಿರಕ್ಕೆ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಕೆಲವು ಸ್ಥಾನಗಳು ನಮಗೆ ದೊರಕತಕ್ಕಂಥದ್ರಲ್ಲಿ ನಮ್ಮ ನಿರೀಕ್ಷೆ ಮೆಟ್ಟಿಲ್ಲ. 28 ಲೋಕಸಭಾ ಕ್ಷೇತ್ರದಲ್ಲೂ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಗೆ ಪೂರಕವಾದಂಥ ನೀರ ವಿಷಯ ಇರ್ಬೋದು, ನಮ್ಮ ಹಳ್ಳಿಯ ರೈತರ ಬದುಕಿರ್ಬೋದು, ವಿಶೇಷವಾಗಿ ಈ ಎಲ್ಲ ವಿಷಯದಲ್ಲೂ ಕೇಂದ್ರ ಸರ್ಕಾರದಿಂದ ನ್ಯಾಯಯುತವಾದಂಥ ರೀತಿಯಲ್ಲಿ ನಮ್ಮಗಳ ಜನತೆಯ ನಿರೀಕ್ಷೆಯನ್ನು ಅವರ ಬದುಕಿಗೆ ಒಂದು ಹೊಸ ದಕ್ಕನ್ನು ತರಲಿಕ್ಕೆ ಪ್ರಾಮಾಣಿಕವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷಗಳಿಗೆ 18 ಸ್ಥಾನ 19 ಸ್ಥಾನಗಳನ್ನು ಇವತ್ತೇನು ಕೊಟ್ಟಿದ್ದಾರೆ ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥದ್ದಾಗಲಿ, ಕರ್ನಾಟಕದಿಂದ ಹೋಗ್ತಕ್ಕಂಥ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಚರ್ಚೆ ಅದೆಲ್ಲ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ಮಾನಸಿಕ ಮತ್ತೊಮ್ಮೆ ಮತದಾರರುಗಳು ಇಲ್ಲಿ ಒಂದು ಕಡೆ ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ ಒಂದು ಭಾಗ, ಅದರಿಂದಲೇ ನಾವು ಗೆದ್ದುಬಿಟ್ಟು ಅಂತಲೂ ಹೇಳೋಕ್ಕಾಗಲ್ಲ. ಕಾರಣ ಅವರ ಸೇವೆ ಒಂದು ಭಾಗ, ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು, ಉತ್ತಮವಾದಂಥ ಅಭ್ಯರ್ಥಿ ಅಂತೇಳಿ. ಜೊತೆಗೆ ಈ ಒಂದು ಬೆಂಗಳೂರು ಗ್ರಾಮಾಂತರ 2009 ಡಿಲಿಮಿಟೇಷನ್ನಲ್ಲಿ ಕ್ಷೇತ್ರ ವಿಂಗಡಣೆ ಏನಾಯಿತು, ನೀವು 2009 ಚುನಾವಣೆ ಫಲಿತಾಂಶ ನೋಡಿ. ಎರಡು ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಗೆಲ್ಲಬೇಕಾದ ಕಾರಣ ಮೂರು ಪಕ್ಷಗಳು ಚುನಾವಣೆಯಲ್ಲಿ ಎದುರಿಸಿದ್ದು. 2014 ಈ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಮೂರು ಪಕ್ಷಗಳು ಅಭ್ಯರ್ಥಿ ಹಾಕಿದ್ವು, ನಾವು ಒಂದು ಅಭ್ಯರ್ಥಿ ಹಾಕಿದ್ವು, BJP ಒಂದು ಅಭ್ಯರ್ಥಿ ಹಾಕಿದ್ವು. ಆಗ ಅಭ್ಯರ್ಥಿ ಪಡೆದಂಥ ಮತ ಆಚು 2014 ಚುನಾವಣೆಯಲ್ಲಿ BJP JDSನ ಮತ ಎಷ್ಟು ಬಂದಿದೆ ತೆಗೀರಿ ಪಟ್ಟಿ. ಅವತ್ತು ಸಹ 1.5-2 ಲಕ್ಷದಲ್ಲಿ ಹಿಡಿದ್ವು, ಎರಡು ಪಕ್ಷಗಳ ಮತವನ್ನು ನಾವು ಕ್ರೋಢೀಕರಿಸಿದ್ದಾರೆ. 19 JDSನ ಒಂದು ಬೆಂಬಲ ಅವ್ರಿಗೆ ದೊರಕ್ತು. ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. BJP ಅಭ್ಯರ್ಥಿ ಮತ ಕೇಳದೆ ಬರೀ ಅರ್ಜಿ ಹಾಕಿದ್ದಕ್ಕೇ ಆಗ 6 ಲಕ್ಷ ಮತ ಕೊಟ್ಟಿದ್ದರು 2019 ಚುನಾವಣೆ. ಮೊನ್ನೆ ಅಸೆಂಬ್ಲಿ ಚುನಾವಣೆ ಬಂದಾಗ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಪಡೆದಂಥ ಮತ BJP ಪಡೆದಂಥ ಮತವನ್ನು ನೀವು ಒಟ್ಟುಗೂಡಿಸಿದ್ರೆ 2 ಲಕ್ಷ ಡಿಫರೆನ್ಸ್ ಇದೆ ಕಾಂಗ್ರೆಸ್ಗೂ ಎರಡೂ ಪಕ್ಷಗಳ ನಡುವೆ. ಯಾವಾಗ ನಾವು BJP ಮತ್ತು JDSನ ಹೊಂದಾಣಿಕೆ ಮಾಡಿದ್ವು ಅದು ನಮ್ಮ ಗೆಲುವಿಗೆ ಅತ್ಯಂತ ಸುಲಭವಾದಂಥ ಚುನಾವಣೆ ಆಯಿತು. ಅವರು ಹಣ ಖರ್ಚು ಮಾಡಿದರು, ಅವರ ಹಣ ಇಲ್ಲಿ ವಿಜಯಕ್ಕೆ ಫಲ ಕೊಡಲಿಲ್ಲ. ಎರಡೂ ಪಕ್ಷಗಳ ಮತವನ್ನು ನಾವು ಗಮನಿಸಿದಾಗ ಅಸೆಂಬ್ಲಿ ಚುನಾವಣೆಯಲ್ಲಿ 2023 2 ಲಕ್ಷ ಡಿಫರೆನ್ಸ್ ಇದೆ. ಇವತ್ತು ಅಭ್ಯರ್ಥಿ ಗೆಲ್ತಾ ಇರತಕ್ಕಂಥದ್ದು ಸುಮಾರು 2 ಲಕ್ಷ ಮತದಲ್ಲೇ ಗೆಲ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ JDSನ ಪಕ್ಷ ಮುಳುಗಿಸಿ ಸ್ವಾಮಿ ಅವರು ದೇವೇಗೌಡರು ಅಳಿಯನ್ನೇ BJP JDS ಮುಳುಗೇ ಹೋಯ್ತು, ಕಾರ್ಯಕರ್ತರೆಲ್ಲ ನಮ್ಮನೆ ಬಾಗಿಲು ತೆಗೆದಿದೆ ಬನ್ರಪ್ಪ ಬನ್ನಿ ಅಂದ್ರಲ್ಲ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಅವತ್ತು ಹೇಳಿದೆ, ಅವತ್ತು ಯಾತಕ್ಕೆ ಆ ಸ್ಟ್ರಾಟಜಿಯನ್ನು ನಾವು ಮಾಡಿದ್ದೇವೆ, ಮಂಜುನಾಥ್ ಅವ್ರನ್ನ ಅಲ್ಲಿಂದ ಯಾಕೆ ಅಭ್ಯರ್ಥಿ ಮಾಡಿದ್ದೇವೆ, ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಆ ಸ್ಟ್ರಾಟಜಿ ಮಟ್ಟಿಗೆ ಯಶಸ್ಸು ದೊರಕ್ತು ಅಂತಕ್ಕಂಥದ್ದು ಚುನಾವಣೆ ನಡೀಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದಲೇ ಇವತ್ತು ರಾಜ್ಯದ 1.5 ತಿಂಗಳು ಏನೇನು ಆಟಗಳು ಆಡ್ಕೊಂಡು ಬಂದಿದ್ದಾರೆ, ಆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ಸ್ವಲ್ಪ ಅವರ ನಡವಳಿಕೆಗಳಲ್ಲಿ ದೃಢಿಗೆಟ್ಟದ್ದೇನಿದೆ, ಪಾಪ ದೊಡ್ಡ ಮಟ್ಟದಲ್ಲಿ ನಡೆಸಿದ್ರು ವಾಗ್ದಾಳಿ ನಮ್ಮ ಮೇಲೆ. ನಾವು ಕುರಿ ಕೋಳಿ ಅದೆಂಥದ್ದು ಶತ್ರು ಭೈರವ ಯಾಗ ಮಾಡಿ ಕ್ವಾಣ ಕಟ್ ಮಾಡಿ ಕರಿ ಮೇಕೆ ಕಟ್ ಮಾಡಿ ಚುನಾವಣೆಯಲ್ಲಿ ಗೆದ್ದಿರೋದಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಯಕರ್ತರು BJP JDSನ ಕಾರ್ಯಕರ್ತರು
ಮತ್ತು ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರ ವರ್ಚಸ್ಸು, ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ, ಇದು ಎಲ್ಲದರ ಹಿನ್ನೆಲೆಯಲ್ಲಿ ಗೆಲ್ತಾ ಇದ್ದೇವೆ ಅಲ್ಲಿ. ಈಗ ಮುಖ್ಯಮಂತ್ರಿ ಕ್ಷೇತ್ರ, ಉಪ ಮುಖ್ಯಮಂತ್ರಿಗಳ ಕ್ಷೇತ್ರ, ಎರಡು ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಸೋಲ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಕ್ಷೇತ್ರದಲ್ಲೂ ಸೋಲ್ತಾ ಇದ್ದಾರೆ. ದೊಡ್ಡ ದೊಡ್ಡವ್ರು ಯಾರಿದ್ದಾರೆ? ಆಮೇಲೆ 12 ಜನ ಮಂತ್ರಿಗಳನ್ನ ನಿಲ್ಲಿಸ್ಕೊಂಡ್ರಲ್ಲ, ಅದರ ಬಹುಶಃ ಬಿದರ್ ಒಂದು ಗೆದ್ದಿರಬೇಕು, ಅಲ್ಲೆಲ್ಲೋ ಬೆಳಗಾವಿಲಿ ಒಂದು ಗೆದ್ದಿರಬೇಕು, ಚಿಕ್ಕೋಡಿ ಬೆಳಗಾವಿ, ಅಲ್ಲಿಂದ ದಾವಣ. ಅದರಿಂದ ಇಲ್ಲಿ ಯಾವ ಮುಖ್ಯಮಂತ್ರಿಗಳ ಕ್ಷೇತ್ರ, ಉಪ ಮುಖ್ಯಮಂತ್ರಿಗಳ ಕ್ಷೇತ್ರ 20 ಸ್ಥಾನ ಗೆದ್ದೇ ಗೆಲ್ತೀವಿ. ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಸೋಲು, ಸೂರ್ಯಚಂದ್ರ ಹುಟ್ಟದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ 100 ಬಾರಿ ಹೇಳಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಸೂರ್ಯ ಎಲ್ಲ ಉಂಟು, ಇನ್ನೇಲಿ ಸೂರ್ಯ ಯಾವಾಗ ಮುಳುಗ್ತಾನೆ ಗೊತ್ತಿಲ್ಲ, ಈಗ ಹುಟ್ಟನ ಇಲ್ಲ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳ ಪ್ರಕಾರ. ಅದರಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇರಲಿಲ್ಲ, ಅದು ಗೊತ್ತಿತ್ತು. ಅದೆಲ್ಲ ಕೆಲವು ವಿಷಯಗಳನ್ನು ಓಪನ್ ಆಗಿ ಚರ್ಚೆ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲೇನು ಸೋತಿದ್ದೇವೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ.